ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ವಿಶ್ವ ಕುಟುಂಬ ದಿನಾಚರಣೆ. ಹನುಮಂತಪುರ ಗ್ರಾಮದಲ್ಲೊಂದು ಅಪರೂಪದ ಅವಿಭಕ್ತ ಕುಟುಂಬ. ಹಿರಿಯ ಮುನಿ ನರಸಿಂಹಪ್ಪನವರಿಗೆ ಸನ್ಮಾನ. ಅವಿಭಕ್ತ ಕುಟುಂಬಗಳೆಂದೇ ಕಾಣದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವಿಭಕ್ತ ಕುಟುಂಬ ವ್ಯವಸ್ಥೆಯಿಂದ ಇಡೀ ಸಮಾಜದಲ್ಲಿ ನೆಮ್ಮದಿ ಸುಖ ಶಾಂತಿ ನೆಲೆಸಿದ್ದು ಅವಿಭಕ್ತ ಕುಟುಂಬಗಳ ಮಾಯದೊಂದಿಗೆ ಸುಖ ಶಾಂತಿ ನೆಮ್ಮದಿಯೂ ಮಾಯವಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಎ ತ್ಯಾಗರಾಜ್ ಅಭಿಪ್ರಾಯಪಟ್ಟರು. ವಿಶ್ವ ಕುಟುಂಬ ದಿನಾಚರಣೆ ಪ್ರಯುಕ್ತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ತಾಲೂಕಿನ ಹನುಮಂತಪುರ ಗ್ರಾಮದ ಅವಿಭಕ್ತ ಕುಟುಂಬ ಮುನಿ ನರಸಿಂಹಪ್ಪರವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಕಸಪ ನಡಿಗೆ ಸಾಧಕರ ಕಡಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅವಿಭಕ್ತ ಕುಟುಂಬಗಳಿದ್ದವು. ಕುಟುಂಬದ ಹಿರಿಯರೇ ಮನೆಯ ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುತ್ತಿದ್ರು. ಹಿರಿಯರಾಗಿ ಎಲ್ಲರೂ ಬೇಕು ಬೇಡುಗಳನ್ನು ಈಡೇರಿಸಿ ಇಡೀ ಕುಟುಂಬವನ್ನು ಒಗ್ಗಟ್ಟಾಗಿ ಕೊಂಡೊಯ್ಯುತ್ತಿದ್ದರು. ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಕಿರಿಯರು ನಾವೆಲ್ಲ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕನ್ನ ಬಂಗಾರ ಮಾಡಿಕೊಳ್ಳುತ್ತಿದ್ದರು ಎಂದು ಅಭಿಪ್ರಾಯಪಟ್ಟರು. ಕುಟುಂಬದ ಹಿರಿಯ ಮುನ್ನರಸಿಂಹಪ್ಪರವರ ಹಾಗೂ ಅವರ ಕುಟುಂಬದ ಮಕ್ಕಳು ಸೊಸೆಯರು ಅವಿಭಕ್ತ ಕುಟುಂಬದ ಬದುಕಿನ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಸಂಭ್ರಮದ ಕ್ಷಣಗಳಲ್ಲಿ ಸವಿನೆನಪುಗಳನ್ನ ಹಂಚಿಕೊಂಡರು. ಮನೆಯ ಹಿರಿಯ ಯಜಮಾನ ಮುನ್ನರಸಿಂಹಪ್ಪ ದಂಪತಿಗಳನ್ನ ಸನ್ಮಾನಿಸಲಾಯಿತು. ನಡೆಸ್ತಾ ಇದ್ದೇವೆ ಹೇಳಿ ಒಂದು ಕಾರ್ಯಕ್ರಮ ಹನುಮಂತಪುರ ಗ್ರಾಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾಡ್ತಾ ಇದ್ವಿ. ಈ ವಿಶೇಷ ಏನಂತಂದ್ರೆ ವಿಶ್ವ ಕುಟುಂಬ ದಿನಾಚರಣೆ ಪ್ರಯುಕ್ತ ಹನುಮಂತಪುರ ಗ್ರಾಮದ ಒಂದು ಕುಟುಂಬ 26 ಜನ ಕುಟುಂಬದಲ್ಲಿ ವಾಸವಾಗಿದ್ದಾರೆ. ಅಂದರೆ ಈಗೂ ಒಂದೇ ಕುಟುಂಬದಲ್ಲೇ ಇದ್ದಾರೆ. ಯಾಕಂತಂದರೆ ಇವತ್ತು ಒಟ್ಟು ಕುಟುಂಬ ಸಿಗುವಂಥದ್ದು ಭಾಳ ಅಪರೂಪ. ಆದರೂ ಖುಷಿ ತರತಕ್ಕಂಥ ವಿಷಯ ಅಂತಂದರೆ ನಮ್ಮ ಹನುಮಂತಪುರ ಗ್ರಾಮ ತಂದೆ ಮಕ್ಕಳು ಕೂಡ ಒಂದೇ ಕುಟುಂಬದಲ್ಲಿರಲ್ಲ, ಎಲ್ಲ ಬೇರೆ ಬೇರೆ ಹೊರಟೋಗ್ತಾರೆ. ಆಮೇಲೆ ಒಂದೇ ಕುಟುಂಬದಲ್ಲಿ ಆ ಕಷ್ಟನ ಸುಖನೋ ಒಂದೇ ಮನೆಯಲ್ಲಿ ಎಲ್ಲ ವಾಸವಾಗಿ ಅವರವ್ರ ಕೆಲಸ ಮಾಡಿಕೊಂಡು ಅವರವರ ಒಂದು ಏನು ರೈತಾಪಿ ವರ್ಗದ ಜನದಲ್ಲಿ ಒಂದು ಕುಟುಂಬದಲ್ಲಿ 26 ಜನ ಅಂತಂದರೆ ಇದಕ್ಕಿಂತ ವಿಶೇಷ ಅಂತಂದರೆ ಏನೂ ಇಲ್ಲ. ಇವತ್ತು ಭಾಳ ಗ್ರಾಮೀಣ ಭಾಗದಲ್ಲಿ ಕೂಡ ಒಟ್ಟು ಕುಟುಂಬ ಸಿಗುವಂಥದ್ದು ಬರಲಿ ಬೆರಳೆಣಿಕೆಯಷ್ಟು ಮಾತ್ರ ಆ ಕುಟುಂಬಗಳಿದೆ ಅಂಥದ್ದು ಹನುಮಂತಪುರದಲ್ಲಿ ವಿಶೇಷ. ಕಟ್ಟಿರ್ತಕ್ಕಂಥ ನಾಲ್ನೋಡಿ ಕೃಷ್ಣರಾಜ ಒಡೆಯರು, ಅದೇ ಥರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದ ಸರ್ವಣ್ಣ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇದು 105 ಕಸ್ಬಾ ಕಾರ್ಯದರ್ಶಿ ಸತೀಶ್, ಸಂಘ ಸಂಸ್ಥೆಗಳ ಪ್ರತಿನಿಧಿ ಶಂಕರ್, ಮಹಿಳಾ ಪ್ರತಿನಿಧಿ ದಾಕ್ಷಾಯಿಣಿ, ನಗರ ಘಟಕದ ಅಧ್ಯಕ್ಷ ಸಿಎಸ್ ಮುನಿರಾಜ್, ಕೃಷ್ಣಪ್ಪ, ವಿಜಯ್ ಕುಮಾರ್ ಸೇರಿದಂತೆ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರು ಹಾಜರಿದ್ದರು.